हाय फ्रेंड्स, वेलकम बैक टू जेके किचन यूट्यूब चैनल। इवत्तु नानु कर्बे सोप्पन्न हेगे माडोदंत तोर्सिकोड्तीनि नोडि। अदक्के बेकागिरुव इंग्रेडिएंट्स नोडि, कर्बे सोप्पु चेन्नागि तोळेदु नोडि ई तर वणगिसि इट्कोबेकु। स्वल्प कूड नीरु इरबारदु इदरल्लि। मत्ते नोडि स्वल्प अन्न माड्कोंडु नानु मामूलि रैस् न मनेयल्लि यावुदु ऊट माड्तीवो अदे रैस् न ಸ್ವಲ್ಪ ಉದುದ್ರಾಗಿ ಬೇಯಿಸ್ಕೊಂಡು ಒಂದು ತಟ್ಟೆಯಲ್ಲಿ ಹಾರಾಕೊಂಡಿದ್ದೀನಿ। ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ। ಮತ್ತೆ ನೋಡಿ, ಇವಾಗ ನಾನು ಕರೆಕ್ಟಾಗಿ 1/2 ಕೆಜಿ ಅನ್ನಕ್ಕೆ ಅಂದ್ರೆ 1 ಗ್ಲಾಸ್ ರೈಸ್ ಗೋಸ್ಕರ ತೋರಿಸ್ತಾ ಇದೀನಿ ಇದನ್ನ। ಎಕ್ಸ್ಟ್ರಾ ಪೌಡರ್ ನಾನು ಇಟ್ಕೊಂಡು ಮಿಕ್ಕಿದ ಅನ್ನಕ್ಕೆ ನಾವು ಮಿಕ್ಸ್ ಮಾಡ್ಕೊಬಹುದು। ಇವಾಗ ನೋಡಿ, 1/2 ಸ್ಪೂನ್ ಅಷ್ಟು ಮೆಣಸು ತಗೊಂಡಿದ್ದೀನಿ। ಕಾರಕ್ಕೆ ನಾನು ಒಂದು 7 ರಿಂದ 8 ಒಣಗಿದ ಮೆಣಸಿನಕಾಯಿ, 2 ಸ್ಪೂನ್ ಅಷ್ಟು ಕರಿ ಎಳ್ಳು ತಗೊಂಡಿದ್ದೀನಿ। ಬೇಕಿದ್ರೆ ನೀವು ಬಿಳಿ ಎಳ್ಳು ಕೂಡ ಹಾಕೋಬಹುದು। ಒಂದು 1/2 ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ಕಡಲೆಬೇಳೆ, ಉದ್ದಿನ ಬೇಳೆ, ಮತ್ತೆ ಕಳಕ ಬೀಜ ಇಷ್ಟು ತಗೊಂಡಿದ್ದೀನಿ। ಇವಾಗ ಹೇಗೆ ಹುರ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ। ನೋಡಿ, ಒಂದು ಬಾಣಲಿ ಇಟ್ಕೊಂಡು ನಾನು ಫಸ್ಟ್ ಇದಕ್ಕೆ ನೋಡಿ ಈ ಸ್ಪೂನ್ ಅಲ್ಲಿ 5 ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊಳ್ತಾ ಇದೀನಿ। ನೀವು ಅನ್ನ ಯಾವ ತರ ಮಾಡ್ಕೊಂಡಿದ್ರೆ ಅದರ ಮೇಲೆ ಕ್ವಾಂಟಿಟಿ ಇದು ಕರೆಕ್ಟ್ ಆಗುತ್ತೆ ನಿಮಗೆ। ನೋಡಿ, 5 ಸ್ಪೂನ್ ಕಡಲೆಬೇಳೆ ಹಾಕೊಂಡ ಮೇಲೆ ಇದೇ ಸ್ಪೂನ್ ಅಲ್ಲಿ 5 ಸ್ಪೂನ್ ಉದ್ದಿನ ಬೇಳೆ ಹಾಕೊಳ್ತಾ ಇದೀನಿ। ಐಸ್ ಸ್ಪೂನ್ ಹಾಕೊಂಡು ಇದನ್ನ ಸ್ವಲ್ಪ ಗಮ್ ಅನ್ನೋವರೆಗೂ ನಾವು ಇದನ್ನ ಡ್ರೈ ರೋಸ್ಟ್ ಹುರ್ಕೋಬೇಕು। ನೋಡಿ, ಇವಾಗ ಸ್ವಲ್ಪ ಉದಿರಾದ್ಮೇಲೆ ಜೊತೆಗೇನೆ ನಾನು ಒಂದು ಚಿಕ್ಕ ಸ್ಪೂನ್ ಅಲ್ಲಿ 1/2 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ, ಅದು ಅಷ್ಟೇ। ಮತ್ತೆ ನಮ್ಮ ನೋಡಿ, ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಕಡಲೆ ಬೀಜ ತಗೊಂಡಿದ್ದೀನಿ, ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು। ಮತ್ತೆ ನೋಡಿ, ಒಣಗಿದ ಮೆಣಸಿನಕಾಯಿ, ಮೆಣಸು, ಕರಿ ಎಳ್ಳು ಇಷ್ಟನ್ನು ಒಟ್ಟಿಗೆ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಹದವಾಗಿ ಹುರ್ಕೋಬೇಕು। ಸ್ಮೆಲ್ ಇದೆಲ್ಲ ಹುರ್ಕೊಂಡಾಗ ಗಮ್ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ನೀವು ಕೈ ಬಿಡದಂಗೆ ಇದನ್ನ ಹುರ್ಕೊಳ್ತಾ ಇರಬೇಕು। ಬಿಡದಲ್ಲಿ ಇದನ್ನ ಈ ತರ ಉರಿತಾನೆ ಇದ್ರೆ ಹದವಾಗಿ ಎಲ್ಲಾನು ಒಂದೇ ತರ ಉರಿಯುತ್ತೆ। ನೀವು ಒಂದೊಂದೇ ಹಿಂಗೆ ಬಿಟ್ಬಿಟ್ರೆ ಕೈನ ನೋಡಿ, ಒಂದು ಸೀದೋಗುತ್ತೆ, ಮತ್ತೆ ಚೆನ್ನಾಗಿ ಹುರಿದಾಗಿರಲ್ಲ। ಇವಾಗ ಇದು ಹುರಿದಾಗಿದೆ, ಒಂದು ತಟ್ಟೆಗೆ ಹಾಕೊಳ್ಳೋಣ। ಇದು ನೋಡಿ, ಹುರಿದಾಗಿದೆಲ್ಲ ತೆಗೆದ ಮೇಲೆ ಒಂದು ಪ್ಲೇಟ್ಗೆ। ಇವಾಗ ನಮ್ಮದು ಕೈ ಹಿಡಿ ಮುಷ್ಟಿ ಬರುತ್ತಲ್ವ, ಅಷ್ಟು ನಾನು ಕರ್ಬೇ ಸೊಪ್ಪು ತೊಗೊಂಡಿದ್ದೀನಿ। ಇದು ಅಷ್ಟೇ, ನೀರು ಸ್ವಲ್ಪ ಕೂಡ ಇರಬಾರ್ದು, ಆವಾಗ ಬೇಗ ಇದು ಫ್ರೈ ಆಗುತ್ತೆ ಮತ್ತೆ ಒಣಗದಂಗೆ ಆಗುತ್ತೆ। ಆವಾಗ ಪೌಡ್ರ್ ಮಾಡಿದ್ರೆ ನೀಟಾಗೆಲ್ಲ ಮಿಕ್ಸ್ ಆಗುತ್ತೆ। ನೋಡಿ, ಚೆನ್ನಾಗಿ ಇವಾಗ ಬರೀ ಬಾಂಡಿ ಬಿಸಿ ಇರುತ್ತಲ್ವ, ಚೆನ್ನಾಗಿದ್ದೀನ। ಒಂದು 2-3 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು। ನೋಡಿ, ಇವಾಗ ಆಲ್ಮೋಸ್ಟ್ ಮಕ್ಕಳು ಮತ್ತೆ ದೊಡ್ಡವ್ರು ಕೂಡ ಅಷ್ಟೇ ಕರ್ಬೇವು ಸೊಪ್ಪನ್ನ ಸೈಡಲ್ಲಿ ತೆಗೆದಿರ್ತಾರೆ, ನಾವು ಒಗ್ಗರಣೆಗೆ ಹಾಕಿದಾಗ ಚಿತ್ರಾನ್ನದಲ್ಲೆಲ್ಲ ಈ ಥರ ನಾವು ಕರ್ಬೇವು ಸೊಪ್ಪನ್ನ ಮಾಡ್ಕೊಟ್ಬಿಟ್ರೆ ಅವರೇನು ತೆಗೆದಿಡೋಕ್ಕಾಗಲ್ಲ, ಮತ್ತೆ ಕಣ್ಣಿಗೆ ಕೂದಲಿಗೆಲ್ಲ ತುಂಬಾ ಒಳ್ಳೇದಿದೆ ಕರ್ಬೇವು ಸೊಪ್ಪು। ನೋಡಿ, ಕರ್ಬೇವು ಸೊಪ್ಪು ಇಷ್ಟು ರೋಸ್ಟ್ ಆದರೆ ಸಾಕು, ಇದನ್ನು ಆಫ್ ಮಾಡಿಕೊಂಡು ಇದನ್ನು ಅಷ್ಟೇ ಒಂದು ತಟ್ಟೆಗೆ ಹಾಕೋಬೇಕು, ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ। ನೋಡಿ, ಇವಾಗ ಉರಿದಿರೋಂಥದ್ದು ಈ ಕಡಲೆಕಾಯಿ ಬೀಜ, ಒಣಗಿದ ಮೆಣಸಿನಕಾಯಿ ಎಲ್ಲ ಸ್ವಲ್ಪ ತಣ್ಣಗಾಗಿದೆ, ಒಂದು ಚಿಕ್ಕ ಮಿಕ್ಸಿ ಜಾರ್ ಹಾಕಿ ಫಸ್ಟ್ ಇದನ್ನ ಪೌಡ್ರ್ ಮಾಡ್ಕೋಬೇಕು। ಜಾಸ್ತಿ ಪೌಡ್ರ್ ಮಾಡ್ಕೊಳ್ಕೋಬೇಡಿ, ಸ್ವಲ್ಪ ತರಿ ತರಿಯಾಗಿದ್ರೆ ಅನ್ನ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಾದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ। ಇವಾಗ ಪೌಡ್ರ್ ಮಾಡ್ಕೊಂಡ್ರೆ ಈ ಥರ ತರಿ ತರಿಯಾಗಿರುತ್ತೆ। ಇವಾಗ ಕರ್ಬೇವು ಸೊಪ್ಪು ಕೂಡ ತಣ್ಣಗಾಗಿದೆ, ಇದನ್ನು ಅಷ್ಟೇ ಈ ಜಾರ್ಗೆ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ। ಈಗ ಕರ್ಬೇ ಸೊಪ್ಪು ಹಾಕಿದ್ಮೇಲೆ ಈ ಥರ ಕಲರ್ ಚೇಂಜ್ ಆಗಿದೆ। ಇವಾಗ ಇದನ್ನು ಪಕ್ಕಕ್ಕಿಕ್ಕಿ ಒಗ್ಗರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ। ಅಗಲವಾಗಿರೋ ಬಾಂಡೆ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಇದಕ್ಕೆ ಎಣ್ಣೆ ಇರಬೇಕು ನೋಡಿ, ಎಣ್ಣೆ ಚೆನ್ನಾಗಿ ಸ್ವಲ್ಪ ಕಾಯಬೇಕು ನೋಡಿ। ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾನು ಒಂದು ಸ್ಪೂನಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ, ಸಾಸಿವೆ ಸಿಡಿತಾ ಇದೆ। ಇವಾಗ ಇದಕ್ಕೆ ನಾನು ಸ್ವಲ್ಪ ಕಡಲೆಕಾಯಿ ಬೀಜ ಹಾಕೊಳ್ತಾ ಇದ್ದೀನಿ, ನಾವು ಪೌಡ್ರ್ ಕೂಡ ಕಡಲೆಕಾಯಿ ಬೀಜ ಹಾಕೊಂಡಿದ್ದೀವಿ, ಇದು ಆಪ್ಷನ್ ನಿಮಗೆ ಬೇಕಾದ್ರೆ ಹಾಕೋಗುತ್ತೆ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಡಿ। ಏನಕ್ಕೆ ಅಂದರೆ ಅದು ಪೌಡ್ರ್ ಆಗಿಬಿಟ್ಟಿರುತ್ತೆ, ಇದು ಮದ್ಮದಿದಲ್ಲ ಅನ್ನ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹಾಕೊಂಡಿದ್ದೀನಿ ನೋಡಿ। ಜೊತೆಗೇನೆ ನಾನು ಒಂದು ಬೆಳ್ಳುಳ್ಳಿಯಷ್ಟು ಬಿಡಿಸಿ ಇದು ಕೂಡ ಜೊತೆಲಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ। ಇವಾಗ ನೋಡಿ, ಬೆಳ್ಳುಳ್ಳಿ ಮತ್ತು ಕಡಲೆಕಾಯಿ ಬೀಜ ಎಲ್ಲ ಸ್ವಲ್ಪ ಫ್ರೈ ಆಗಿದೆ, ಸ್ವಲ್ಪ ಗೋಡಂಬಿ ಕೂಡ ಹಾಕೊಳ್ತಾ ಇದ್ದೀನಿ, ಇದು ಅಷ್ಟೇ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ। ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೊಳ್ಳೋಣ। ಇವಾಗ ನೋಡಿ, ಕರ್ಬೇವು ಸೊಪ್ಪು ಹಾಕಿದ್ಮೇಲೆ ನಾವು ಪೌಡ್ರ್ ಮಾಡ್ಕೊಂಡಿರೋಂಥದ್ದನ್ನ ಇದಕ್ಕೆ ಸ್ವಲ್ಪ ಹಾಕೊಳ್ಳೋಣ, ಹಾಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ। ಇವಾಗ ಎಲ್ಲ ಪೌಡ್ರ್ ಕೂಡ ಇಡಿಸುತ್ತೆ, ಇದಕ್ಕೆ ಹಾಕೊಂಡು 1-2 ನಿಮಿಷ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ಉಪ್ಪು ಎರಡು ಒಟ್ಟಿಗೆ ಹಾಕೋಬೇಕು। ನಾನು ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿಲ್ಲ, ಇದಕ್ಕೆ ಹಾಕೊಳ್ತಾ ಇರೋದು।
ನೋಡಿ ಒಂದು ಚಿಕ್ಕ ಸ್ಪೂನ್ ಅಲ್ಲಿ ಒಂದು ಸ್ಪೂನ್ ಅಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಅರಶಿನ ಪುಡಿ ಕೂಡ ಹಾಕೊಳ್ತಾ ಇದೀನಿ ನೋಡಿ ಎಲ್ಲ ಪೌಡರ್ನು ಹಾಕೊಂಡಿದ್ದೀನಿ ಈಗ ಇದು ಸ್ವಲ್ಪ 1 ರಿಂದ 2 ನಿಮಿಷ ಈ ತರ ಹುರ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ಪುಳಿಯೋಗರೆ ಗೊಜ್ಜು ತರ ಈಗ ನೋಡಿ ಗಟ್ಟಿ ಈಗ ಆಗಿದೆ ನಾನು ಈಗ ಆಲ್ರೆಡಿ ಅನ್ನನ ಮಾಡಿ ತಟ್ಟೆಗೆ ಹಾಕೊಂಡಿದ್ದೆ ಸ್ವಲ್ಪ ತಣ್ಣಗಾಗಿದೆ ನೀವು ಸ್ವಲ್ಪ ಅನ್ನ ಗಟ್ಟಿ ಕಟ್ತಾ ಇರುತ್ತಲ್ಲ ಅದ ಕೈಯಲ್ಲಿ ಸ್ವಲ್ಪ ಕಲಸ್ಕೊಂಡು ನೋಡಿ ಇದಕ್ಕೆ ಹಾಕಬೇಕು ಹಾಕೊಂಡಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಫುಲ್ ಅನ್ನ ಎಲ್ಲ ಹಾಕಿ ಗೊಜ್ಜು ಜೊತೆಗೆ ಕಲಸಿದಾಗಿದೆ ಇವಾಗ ಲಾಸ್ಟ್ ಅಲ್ಲಿ ಗ್ಯಾಸ್ ನ ಆಫ್ ಮಾಡ್ಕೊಂಡು ಮೇಲ್ಗಡೆ ಒಂದು ನಿಂಬೆಹಣ್ಣು ರಸನ ಹಿಂಡ್ಕೊಂಡು ಬಿಡಬೇಕು ಬಿಸಿ ಅನ್ನಕ್ಕೆ ಸೂಪರ್ ಆಗಿರುತ್ತೆ ಇದು ನಿಂಬೆಹಣ್ಣು ಹಾಕೊಂಡ್ರೆ ಇಲ್ಲಂದ್ರೆ ಚೆನ್ನಾಗಿರೋದಿಲ್ಲ ಉಳುಳಿಯಾಗಿ ಕರ್ಬೇ ಸೊಪ್ಪು ತರ ಫ್ಲೇವರ್ ಕಡಲೆಕಾಯಿ ಬೀಜ ಮತ್ತೆ ಬೆಳ್ಳುಳ್ಳಿ ಗೋಡಂಬಿ ಫ್ಲೇವರ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಹಾಕಿದ ಮೇಲೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡ ಬಿಡೋಣ ಇವಾಗ ಎಲ್ಲ ಹೊಂದ್ಕೊಳ್ಳೋಂಗೆ ನೋಡಿ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಅನ್ನಕ್ಕೆ ಹೊಂದ್ಕೊಂಡಿದೆ ನೋಡಿ ನೋಡಿ ತುಂಬಾನೇ ಸಿಂಪಲ್ ಆಗಿ ಅಷ್ಟೇ ಫಾಸ್ಟ್ ಆಗಿ ಅಷ್ಟೇ ರುಚಿಯಾಗಿ ಕೂಡ ಕರ್ಬೇವು ಸೊಪ್ಪಿನ ಅನ್ನ ಸೂಪರ್ ಆಗಿ ರೆಡಿ ಆಗುತ್ತೆ ಈ ಸಾಯಂಕಾಲ ಈವನಿಂಗ್ ಮತ್ತೆ ಬೆಳಗ್ಗೆ ನಾಷ್ಟಕ್ಕೆ ಯಾರಾದರೂ ಬಂದಾಗ ಗೆಸ್ಟ್ ಆಗಿ ಅವಾಗ ಕೂಡ ಇದನ್ನ ಮಾಡ್ಕೋಬಹುದು ಇದು ಜೊತೆಗೆ ಚಟ್ನಿ ನೀವು ಮೊಸರು ರಾಯತ ಏನು ಮಾಡ್ಕೊಂಡ್ರು ಚೆನ್ನಾಗಿರಲ್ಲ ಅದೇ ಫ್ಲೇವರ್ ಚೆನ್ನಾಗಿರುತ್ತೆ ಬಿಸಿಬಿಸಿಯಾಗಿ ತಿನ್ನಬೇಕಾದ್ರೆ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂದ್ರಂತೂ ಇನ್ನ ತುಂಬಾನೇ ರುಚಿಯಾಗಿರುತ್ತೆ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು